ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಶಾಲಿಗನೂರು ಗ್ರಾಮದ ನಾಯಕರ ಓಣಿಯ ದ್ಯಾಮಮ್ಮ ಗುಡಿ ಹಿಂಭಾಗದಲ್ಲಿ ಸಂಪೂರ್ಣ ಹದಗೆಟ್ಟಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಈ ಓಣಿಯಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆಯೂ ಇಲ್ಲ. ಇಲ್ಲಿನ ಗ್ರಾಮಸ್ಥರು ಮೂಗುಬಾಯಿ ಮುಚ್ಚಿಕೊಂಡು ಓಡಾಡಬೇಕಾಗಿದೆ. ಇಲ್ಲಿನ ಜನರು ನರಕಯಾತನೆ ಅನುಭವಿಸುತ್ತಿದ್ದು ಜನರಲ್ಲಿ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಸಂಭವವಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸದಸ್ಯರುಗಳ ಗಮನಕ್ಕೆ ಬಂದರೂ ಕೂಡ ಗೊತ್ತಿಲ್ಲದ ರೀತಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಜನರ ಆಕ್ರೋಶ. ವರದಿ ಗೆಜ್ಜಳಿ ಶೇಖರ್, ರಾರಾವಿ. ಒಬ್ರು ಬರೋರಿಲ್ಲ, ಕೇಳೋರಿಲ್ಲ, ಉರಳರು, ನೀರು ಬಿಡ್ಬೇಡ್ರ ಅಂದ್ರೆ ನೀರು ಬಿಡ್ತಾರ. ಮಳೆ ಬಂದ್ರೆ ಮಗಳ ಮಣ್ಕಲ್ ಮಟ್ ನೀರು, ಅದ್ರ ಹುಡುಗರು ಆಡ್ತಾವ. ಏನ್ ಮಾಡ್ಬೇಕು ನಾವು? ಗತಿ ಯಾರೋ ಬಂದ್ ಕೇಳಿದ್ರ ನಿಮ್ಮನ್ನ? ಏನ್ ಹೇಳಿದ್ರ? ಎಷ್ಟು ಜನ ಬಂದಿದ್ರು? ಈ ಪರಿಸ್ಥಿತಿ ಹಿಂಗೈತೆ. ಇದು ಶಾಲಿನೂರು ಗ್ರಾಮದಲ್ಲಿ ಆಗದ ಪರಿಸ್ಥಿತಿ. ಬಲ್ಲಿ ನಮ್ಮ ಯಜಮಾನ್ರ ಇದಾರ, ಮುದಿಯವ್ರ, ಇವ್ರು ಮಾತಾಡ್ಸೋಣ. ಹೇಳವ, ಏನು ಪರಿಸ್ಥಿತಿ ಏನಿದೆ? ಮಾತಾಡಿದ ಬಗ್ಗೆ ಏನು ಹಿಂಗೆ ಆಯ್ದಲ್ಲ, ವಲಸೈತೆ. ಯಾರನ್ನ ಬಂದು ಹೇಳಿದ್ರ ನಿಮಗೆ? ಎಮ್ ಎಸ್ ಏನು ಹಾಕತ್ತೈತೆ ಮನೆ ಮುಂದೆ? ನಿಮ್ದು ಏನು ಹಾಕತ್ತೈತೆ? ಏನು ನಾತ ಮನೆಗೆಲ್ಲ ನಾತ ಉಂಬಕ್ಕೆ ಬಂದ್ರಕ್ಕಿಲ್ಲ.